ಶ್ರೀರಾಮ ಸಮರ್ಥ. ಮೇ 7, ದೇಹಬುದ್ಧಿಯ ತ್ಯಾಗ ಮಾಡಬೇಕು. ಮಾನಕ್ಕೆ ಕಾರಣ ಅಭಿಮಾನವೇ ಆಗಿರುತ್ತದೆ. ನಾನು ದೊಡ್ಡವನು ಎಂದು ತಿಳಿದುಕೊಳ್ಳುವುದರಿಂದ ಮಾನದ ಅಪೇಕ್ಷೆಯಾಗುತ್ತದೆ. ಈ ಅಭಿಮಾನವೇ ನಮ್ಮ ಹಾಗೂ ಭಗವಂತನ ನಡುವೆ ಅಡ್ಡ ಬರುತ್ತದೆ. ಈ ಅಭಿಮಾನವನ್ನು ಹೊಡೆದು ಹಾಕುವುದಕ್ಕಾಗಿಯೇ ಗುರು ಆಜ್ಞೆಯಲ್ಲಿರಬೇಕು. ಅವರಿಗೆ ಶರಣು ಹೋಗುವುದು ಹಾಗೂ ಅವರು ಹೇಳಿದ ಸಾಧನೆ ಮಾಡುವುದು ಇವೇ ಉಪಾಯಗಳಾಗಿರುತ್ತವೆ. ಆದರೆ ಈ ಸಾಧನೆಗಳು ನಿರಭಿಮಾನದಿಂದ ಆಗಬೇಕು. ಈ ಅಭಿಮಾನವು ಬಹಳ ಸೂಕ್ಷ್ಮವಾಗಿರುತ್ತದೆ. ನಾನು ಗುರುವಾಜ್ಞೆಯಲ್ಲಿರುತ್ತೇನೆ, ಅವರು ಹೇಳಿದ ಸಾಧನೆ ಮಾಡುತ್ತೇನೆ, ಇನ್ನು ನನ್ನ ಅಭಿಮಾನ ಹೋಯಿತು ಎಂದು ಹೇಳುವುದು ಕೂಡ ಅಭಿಮಾನದ ಮಾತೇ ಆಗಿರುತ್ತದೆ. ನಿಜವಾಗಿ ನೋಡಿದರೆ ಅಭಿಮಾನ ಹೊಂದುವಂತಹದು ನಮ್ಮ ಹತ್ತಿರ ಇರುವುದಾದರೂ ಏನು? ಶಕ್ತಿಯೋ, ದುಡ್ಡೋ ಅಥವಾ ಕೀರ್ತಿಯೋ? ಜಗತ್ತಿನಲ್ಲಿ ನಮಗಿಂತ ದೊಡ್ಡವರು ಎಷ್ಟೋ ಜನರು ಇರುತ್ತಾರೆ. ಆದರೆ ಕೌತುಕವೆಂದರೆ ಭಿಕ್ಷೆ ಬೇಡುವವರಲ್ಲಿಯೂ ಬಹಳ ದೊಡ್ಡ ಅಭಿಮಾನವಿರುತ್ತದೆ. ನಾನು ಇಂಥವರ ಮನೆಗೆ ಭಿಕ್ಷೆಗೆ ಹೋಗಿದ್ದೆ. ಅವರು ನನಗೆ ದೂರ ಹೋಗು ಅಂದರು. ಅಂದಿನಿಂದ ನಾನು ಅವರ ಮನೆಯ ಬಾಗಿಲಿಗೆ ಹೋಗಿಯೇ ಇಲ್ಲ ಎಂದು ಅವನು ಅನ್ನುತ್ತಾನೆ. ಅಂದ ಮೇಲೆ ಈ ಅಭಿಮಾನ ಹಾಗೂ ಅಪಮಾನ ಏನು ಇರುತ್ತವೆ ಎಂಬುದರ ಶೋಧ ಮಾಡಬೇಕು. ಇದಕ್ಕೆ ಅತ್ಯಂತ ಮೂಲ ಕಾರಣವೆಂದರೆ ದೇಹಬುದ್ಧಿ. ಈ ದೇಹಬುದ್ಧಿ ನಾಶವಾಗಬೇಕು. ಗಿಡಕ್ಕೆ ಗೊಬ್ಬರ ಹಾಕುತ್ತಾ ಹೋದರೆ ಅದು ಸಾಯುವುದೇ. ಜನರು ನನಗೆ ಉತ್ತಮ ಅನ್ನ ಬೇಕು, ಮಾನ ಕೊಡಬೇಕು ಹಾಗೂ ಬೈದರೆ ಬೇಸರವೆನಿಸುವುದು. ಇವೆಲ್ಲವೂ ದೇಹಬುದ್ಧಿಗೆ ಗೊಬ್ಬರ ಹಾಕಿದಂತೆ ಇರುತ್ತವೆ. ಉತ್ತಮ ಕೆಟ್ಟ, ಮಾನ ಅಪಮಾನ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಬೇಕು. ವಸ್ತುತಃ ಕರ್ತೃತ್ವವನ್ನೇ ಅವನಿಗೆ ಸಮರ್ಪಿಸಿ ಬಿಡಬೇಕು. ಅಂದರೆ ಆ ಕೃತ್ಯದ ಪರಿಣಾಮ ಮನಸ್ಸಿನ ಮೇಲೆ ಆಗಕೊಡಬಾರದು. ವ್ಯವಹಾರದಲ್ಲಿ ಸ್ವಲ್ಪಾದರೂ ಅಭಿಮಾನ ಬೇಕಾಗುತ್ತದೆ. ಆದರೆ ಅದು ಕೇವಲ ಕಾರ್ಯದ ಮಟ್ಟಿಗೆ ಇರಬೇಕು. ವರಿಷ್ಠರು ತಮ್ಮ ನೌಕರರೊಂದಿಗೆ ವರ್ತಿಸುವಾಗ ಅಭಿಮಾನ ಬೇಕು. ಆದರೆ ಅದು ಕೇವಲ ಅಷ್ಟರ ಮಟ್ಟಿಗೆ ಇರಬೇಕು. ಮನಸ್ಸಿನ ಮೇಲೆ ಅದರ ಪರಿಣಾಮ ಆಗಕೊಡಬಾರದು. ಈ ದೇಹಬುದ್ಧಿ, ಈ ಅಭಿಮಾನ ಹೋಗುವುದಕ್ಕಾಗಿ ನಾವು ಗುರುಗಳವರಾಗಿರಬೇಕು. ಕನಿಷ್ಠ ಪಕ್ಷ ಆಗ್ರಹಪೂರ್ವಕವಾದರೂ ನಾನು ಅವರವನು ಇರುತ್ತೇನೆ ಎಂದು ಅನ್ನುತ್ತಿರಬೇಕು. ಸದ್ಗುರುಗಳು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಅಭಿಮಾನ ದೂರ ಮಾಡುತ್ತಾರೆ. ಪರಮಾರ್ಥದಲ್ಲಿ ಸತ್ಪುರುಷರ ಮಾತು ಕೇಳುವುದೇ ಮಹತ್ವದ್ದಿರುತ್ತದೆ. ಈ ವಿಷಯದಲ್ಲಿ ನಾವು ತಂದೆ ತಾಯಿಗಳ ಮಾತು ಏಕೆ ಕೇಳಬಾರದು? ಯಾರ ಮನಸ್ಸು ತಮ್ಮ ನಿಯಂತ್ರಣದಲ್ಲಿರುತ್ತದೆಯೋ, ಯಾರ ಮನಸ್ಸು ಸ್ಥಿರವಾಗಿರುತ್ತದೆಯೋ, ಅಥವಾ ಯಾರ ಮನಸ್ಸು ಯಾವಾಗಲೂ ಭಗವಂತನ ಹತ್ತಿರ ಇರುತ್ತದೆಯೋ, ಅಂಥವರ ಮಾತು ಕೇಳುವುದೇ ವಿಶೇಷವಾಗಿರುತ್ತದೆ. ನಮ್ಮ ದೇಹಬುದ್ಧಿಯ ಪ್ರಕಾರವು ಬಹಳ ವಿಲಕ್ಷಣವಿರುತ್ತದೆ. ಸಗುಣೋಪಾಸನೆಯು ನಮ್ಮ ಸ್ವಭಾವಕ್ಕೆ ಅಥವಾ ರೂಢಿಗೆ ಅಡ್ಡ ಬರುತ್ತದೆ ಎಂದು ನಾವು ಅದನ್ನು ಮಾಡುವುದಿಲ್ಲ. ಅತ್ಯಂತ ಸುಲಭವಾದ ಸಾಧನೆ ಎಂಬ ಭಾವನೆಯಿಂದ ನಾಮಸ್ಮರಣೆ ಮಾಡುವುದಿಲ್ಲ ಹಾಗೂ ಪುಕ್ಕಟೆ ಊಟಕ್ಕೆ ಏಕೆ ಹಾಕಬೇಕೆಂದು ಅನ್ನದಾನ ಮಾಡುವುದಿಲ್ಲ. ಈ ರೀತಿ ಮನುಷ್ಯನು ಪುಕ್ಕಟೆ ಹಾಳಾಗಿ ಹೋಗುವನು. ದೇಹಬುದ್ಧಿಯನ್ನು ಕಳೆದುಕೊಳ್ಳಲು ಸಂತರ ಗ್ರಂಥಗಳ ವಾಚನದ ಅವಶ್ಯಕತೆ ಇರುತ್ತದೆ. ನಸುಕಾಯಿತೆಂದರೆ ಸ್ವಲ್ಪ ಕತ್ತಲೆ, ಸ್ವಲ್ಪ ಬೆಳಕು ಇರುತ್ತದೆ. ನಮ್ಮ ಸ್ಥಿತಿಯು ಹೀಗೇ ಇರುತ್ತದೆ. ದೇಹಬುದ್ಧಿಯ ಕತ್ತಲೆಯಲ್ಲಿ ಭಗವಂತನ ಸ್ಮರಣೆಯ ಕಿಂಚಿತ್ ಪ್ರಕಾಶವಿರುತ್ತದೆ. ಈ ದೇಹಬುದ್ಧಿಯ ಅಂಧಕಾರವು ದೂರವಾಗಿ ಪೂರ್ಣ ಪ್ರಕಾಶ ಕಾಣುವುದಕ್ಕೆ ಭಗವಂತನ ಅನುಸಂಧಾನದಂಥ ಮತ್ತೊಂದು ಉಪಾಯವಿಲ್ಲ. ಇಂದಿನ ಮುಖ್ಯ ವಿಚಾರ, ನಾನು ಎಂಬ ಭಾವನೆಯ ಹಾಗೂ ಅಭಿಮಾನದ ಪೂರ್ಣಾಹುತಿ ಕೊಡುವುದೇ ನಿಜವಾದ ಯಜ್ಞವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.
ಹ್ಮ್.